ವೀಕ್ಷಕರಿಗೆ ನಮಸ್ಕಾರ. ಸ್ಪಂದನ ಟಿವಿಯ ವಿನೂತನ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಕರಾವಳಿ ಕರ್ನಾಟಕದ ಅತ್ಯಂತ ಹೆಚ್ಚು ಪ್ರಸಾರ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ಸ್ಪಂದನ ಟಿವಿ ಕಳೆದ 5 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳ ಮೂಲಕ ಜನಮಾನಸವನ್ನು ಸೆರೆ ಹಿಡಿದಂತಹ ಒಂದು ದೃಶ್ಯ ಮಾಧ್ಯಮ. ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನು ವರ್ಷದಿಂದ ವರ್ಷಕ್ಕೆ ಕೊಡ್ತಾ ವೀಕ್ಷಕ ಬಂಧುಗಳು ಈ ಒಂದು ವಾಹಿನಿಯನ್ನು ಬೆಳೆಸಿದ್ದೀರಿ. ಹೊಚ್ಚ ಹೊಸತು ಕಾರ್ಯಕ್ರಮದ ಜೊತೆಗೆ ನಿಮ್ಮ ಜೊತೆ ಬರಬೇಕು ಎನ್ನುವಂಥ ಉದ್ದೇಶದಿಂದ, ವಿನೂತನವಾದಂತಹ ಪರಿಕಲ್ಪನೆಯಿಂದ ಒಂದು ಹೊಸ ಕಾರ್ಯಕ್ರಮವನ್ನು ಈ ವರ್ಷ ನಾವು ಆರಂಭ ಮಾಡ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದೆ, ಯಕ್ಷಗಾನ ಎನ್ನುವಂಥದ್ದು ಕರಾವಳಿ ಕರ್ನಾಟಕದ ಅತ್ಯಂತ ಸಮೃದ್ಧವಾದಂತಹ ಕಲೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಯಕ್ಷಗಾನದ ವಿವಿಧ ಕಾರ್ಯಕ್ರಮಗಳನ್ನು ಈ ವಾಹಿನಿಯಲ್ಲಿ ನೀವು ನೋಡಿದ್ದೀರಿ. ಆದರೆ ಯಕ್ಷಗಾನಕ್ಕೆ ಸೀಮಿತವಾದಂಥ ಒಂದು ಹೊಸ ಸರಣಿ ಕಾರ್ಯಕ್ರಮವನ್ನು ನಾವು ಇವತ್ತಿನಿಂದ ಆರಂಭ ಮಾಡ್ತಾ ಇದ್ದೇವೆ. ಅದು ಯಕ್ಷ ಸ್ಪಂದನ, ಸಮಕಾಲೀನ ಯಕ್ಷರಂಗ ದರ್ಶನ ಪ್ರದರ್ಶನ. ಈ ಕಾರ್ಯಕ್ರಮದಲ್ಲಿ ಮೊತ್ತ ಮೊದಲಿಗೆ ನಾವು ಕೊಡುವಂತಹ ಕಾರ್ಯಕ್ರಮ ಅಂಬುರುಹ ಸರಣಿ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಮ್ಮ ತೆಂಕುತಿಟ್ಟಿನ ಪ್ರತಿಭಾವಂತ ಪ್ರಸಿದ್ಧ ಯುವ ಭಾಗವತರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ ಅವರ ಸುಮಧುರ ಕಂಠದ ಭಾಗವತಿಕೆಯ ಸರಣಿ ಪಟ್ಲ ಗಾನಯಾನ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವಾರ ನಿಮಗೆ ಕೊಡುವಂಥ ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ. ಅನೇಕ ಮಂದಿ ಗಣ್ಯರು ನಮ್ಮ ಜೊತೆಯಲ್ಲಿ ನಮ್ಮ ಮಂಗಳೂರಿನ ಸ್ಟುಡಿಯೋದಲ್ಲಿ ಸೇರಿದ್ದಾರೆ. ಉಡುಪಿ ಮತ್ತು ಮಂಗಳೂರಿನಲ್ಲಿ ಸ್ಟುಡಿಯೋ ಇದ್ದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇರುವಂತಹ ಸ್ಪಂದನ ಟಿವಿಯನ್ನು ವಿಲಾಸ್ ನಾಯ್ಕ್ ಅವರು ಆಡಳಿತ ನಿರ್ದೇಶಕರಾಗಿ, ನಮ್ಮ ಅನ್ನು ಮಂಗಳೂರು ಅವರು CEO ಆಗಿ, ಹಾಗೆ ಪೂನಂ ವರ್ಣೇಕರ್ ಅವರು ಜನರಲ್ ಮ್ಯಾನೇಜರಾಗಿ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದಾರೆ. ಹಿರಿಯರಾದಂಥ PG ನಾಯಕ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬಹಳ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರಧಾನ ಆಕರ್ಷಣೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ. ಈಗಾಗಲೇ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕವಾಗಿ ಕಲಾವಿದರ ಕಣ್ಣೀರೊರೆಸುವಂತಹ ಕೆಲಸವನ್ನು ಕಳೆದ 3 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ತಮಗೆಲ್ಲ ಗೊತ್ತಿದೆ, ಪಟ್ಲ ಸಂಭ್ರಮ ಬಹಳ ಅದ್ಧೂರಿಯಾಗಿ ಮೊನ್ನೆ ಜರುಗಿದೆ. ಕಲಾವಿದರ ಶ್ರೇಯಸ್ಸನ್ನು ಮುಖ್ಯ ಗುರಿಯನ್ನಾಗಿರಿಸಿಕೊಂಡು ಬಹುಶಃ ಸರ್ಕಾರವೂ ಮಾಡದೇ ಇದ್ದಂತಹ ಕೆಲಸವನ್ನು ಈ ಫೌಂಡೇಶನ್ ಮಾಡ್ತಾ ಇದೆ. ಅದರ ಜೊತೆಗೆ ಗ್ರಂಥಗಳ ಪ್ರಕಟಣೆಯನ್ನು ಮಾಡ್ತಾ ಇದೆ. ಹೋದ ವರ್ಷ ನಮ್ಮ ಅಭಿನವ ವಾಲ್ಮೀಕಿ ಪುರುಷೋತ್ತಮ ಪೂಂಜ ಬುಟ್ಟಿಗೆರೆ ಅವರ ಒಂದು ಪ್ರಸಂಗಗಳ ಸಂಪುಟ ಅಂಬುರುಹ ಕುಶಲವ ಎನ್ನುವ 2 ಸಂಕಲನದಲ್ಲಿ ಮೂಡಿಬಂದಿದೆ. ನಾವು ಸ್ಪಂದನ ವಾಹಿನಿಯಲ್ಲಿ ಪಟ್ಲ ಗಾನಯಾನದಲ್ಲಿ ಆ ಅಂಬುರುಹದ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಪ್ರಸಾರದ ವೇಳೆ ಇತ್ಯಾದಿಗಳನ್ನು ಮುಂದೆ ನಾವು ಹೇಳಲಿಕ್ಕಿದ್ದೇವೆ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಆರಂಭ ಉದ್ಘಾಟನೆಯೊಂದಿಗೆ ಅದಕ್ಕಾಗಿ ಬಂದಿರುವಂಥ ಎಲ್ಲ ಗಣ್ಯರನ್ನು ಕೂಡ ಸ್ಪಂದನ ವಾಹಿನಿಯ ಮಾರುಕಟ್ಟೆಯ ಮುಖ್ಯಸ್ಥರಾದಂತಹ ಭಾಸ್ಕರ್ ಅರಸ್ ಅವರು ಸ್ವಾಗತಿಸಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರಿಗೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಈ ಒಂದು ವೆಲ್ಕಮ್ ಮಾಡುವಂಥ ಒಂದು ಜವಾಬ್ದಾರಿ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಇವಾಗ ಇವತ್ತಿನ ಕಾರ್ಯಕ್ರಮದ ಪ್ರಥಮ ಆಕರ್ಷಣೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಮುಖ್ಯಸ್ಥ ಸತೀಶ್ ಶೆಟ್ಟಿ ಪಟ್ಲ ಅವರು ತನ್ನ ಯುವ ವಯಸ್ಸಿನಲ್ಲಿ ಮೇಬಿ ಐ ವುಡ್ ರಾದರ್ ಸಿ ಎಂಟೈರ್ ವರ್ಲ್ಡ್ ಮೇಬಿ ಯೂಟ್ಯೂಬ್ ಇಂಥ ಮಾಧ್ಯಮಗಳಲ್ಲಿ ಸತೀಶ್ ಶೆಟ್ಟಿ ಪಟ್ಲರವರು ಮನೆ ಮಾತಾಗಿದ್ದಾರೆ. ಇದು ಭಾಳಷ್ಟು ಸಂತೋಷದ ವಿಷಯ. ಸೊ ಅವರನ್ನು ಈ ಒಂದು ಸ್ಪಂದನ ವಾಹಿನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೆ ಎಲ್ಲ ಸಿಬ್ಬಂದಿಗಳು ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ PG ನಾಯಕ್ ಅವರು ಒಂದು ಹೂಗುಚ್ಛವನ್ನು ಕೊಟ್ಟು ಅವರನ್ನು ವೆಲ್ಕಮ್ ಮಾಡಬೇಕಾಗಿ ಕೇಳಿಕೊಳ್ತೇನೆ. ನಮ್ಮೊಡನೆ ಮಂಗಳೂರಿನ ಗ್ಲೋಬಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೆ ಉಡುಪಿಯ CSL ಲೊಂಬಾರ್ಡ್ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರಾದ ಡಾಕ್ಟರ್ ಸುಶೀಲ್ ಜತನ್ನ ಬಂದಿದ್ದಾರೆ. ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಎಗೇನ್ ಪೂನಂ ವರ್ಣೇಕರ್ ಅವರು ಹೂಗುಚ್ಛ ಕೊಟ್ಟು ವೆಲ್ಕಮ್ ಮಾಡಬೇಕು. ನಮ್ಮೊಟ್ಟಿಗೆ ಮಾಧ್ಯಮದ
ಮುಖ್ಯಸ್ಥ ಅಂದರೆ ನಮ್ಮ ಮಂಗಳೂರು ಪ್ರೆಸ್ ಕ್ಲಬ್ಬಿನ ಅಧ್ಯಕ್ಷರಾದ ನಮ್ಮ ಜಗನ್ನಾಥ್ ಶೆಟ್ಟಿ ಬಾಳ ಅವರೇ ಹಾಗೆ ಅವರು ಪಟ್ಲ ಫೌಂಡೇಶನಲ್ಲಿ ಕೂಡ ಒಂದು ಆ್ಯಕ್ಟಿವ್ ಮೆಂಬರ್ ಆಗಿದ್ದಾರೆ. ಇದೀಗ ಈ ಒಂದು ಕಾರ್ಯಕ್ರಮ ನಾನು ಒಂದು ಸಣ್ಣ ವಿಷಯ ನಾನು ಹೇಳಿಕ್ಕಿದ್ದೇನೆ. ಪಟ್ಲ ಸತೀಶ್ ಶೆಟ್ಟರ ಮೊನ್ನೆ ತಾನೇ ಒಂದು ಧನ್ಯವಾದ ಸಮರ್ಪಣಾ ಕಾರ್ಯಕ್ರಮ ಇತ್ತು ಜನತಾ ಡಿಲೆಕ್ಸ್ ಹೋಟೆಲಲ್ಲಿ. ಆ ದಿವಸ ಒಂದು 3 ಗಂಟೆ ನಾನು ಆ ಕಾರ್ಯಕ್ರಮವನ್ನು ಕೂತ್ಕೊಂಡು ನೋಡಿದೆ. ನಾನು ಹೋಗುವಾಗಲೇ ಜಗನ್ನಾಥ್ ಶೆಟ್ಟಿ ಪಟ್ಲರವರು ವೇದಿಕೆಯಲ್ಲಿದ್ದು ನಾನು ನೋಡಿ ವಿಶ್ ಮಾಡಿದರು. ಕಾರ್ಯಕ್ರಮ ಮುಗಿದೊಡನೆ ಕೆಳಗೆ ಓಡಿ ಬಂದು, ಭಾಸ್ಕರಣ್ಣ ಇದು ಸಾಧ್ಯತದ ಒತ್ತಡ ಇಡೀ ಅಂತ ಕೇಳಿರಲಿಲ್ಲ. ಬಿಕಾಸ್ ನಾನು ಯಕ್ಷಗಾನದ ಇದಕ್ಕೆ ಇಲ್ಲ, ನಾನು ದೇಹದಿಂದಲೇ ಬಂದದ್ದು. ನಮ್ಮ ಈ ಸ್ಟುಡಿಯೋಕ್ಕೆ ಸತೀಶ್ ಶೆಟ್ಟಿ ಪಟ್ಲರವರು ಬಂದು ಒಂದು ಕಾರ್ಯಕ್ರಮ ಕೊಡಬೇಕಂತ ನಾನು ಅವರನ್ನು ವೆಲ್ಕಮ್ ಮಾಡಲಿಕ್ಕೆ ಬಂದದ್ದು ಬಾಲಣ್ಣ ಅಂತ ಹೇಳಿದೆ. ಓ, ಅವರು ಕೂಡ ನನ್ನೊಟ್ಟಿಗೆ ಕೂತ್ಕೊಂಡು ಅವರಿಗೆ ಭಾಳ ಒಂದು ಇದು ಮಾಡಿ ನೀವು ಹೋಗಬೇಕು ಸತೀಶ್ ಶೆಟ್ಟರೆ ಅಂತ ಹೇಳಿದ್ದಾರೆ. ಹಾಗೇ ನಮ್ಮ ಜಗನ್ನಾಥ್ ಶೆಟ್ಟಿ ಬಾಳರವನ್ನು ಎಲ್ಲ ಮಾಧ್ಯಮದ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಪ್ರಸಾದ್ ನಾಯಕ್ ಅವರು ಒಂದು ಹೂಗುಚ್ಛವನ್ನು ಕೊಟ್ಟು ವೆಲ್ಕಮ್ ಮಾಡಬೇಕಾಗಿ ಹೇಳ್ಕೊಡ್ತೀನಿ. ಇವಾಗ ಇಲ್ಲಿ ಈವಾಗಲೇ ಬಂದ ನನ್ನ ಮಿತ್ರರಾದ ನಮ್ಮ APD ಫೌಂಡೇಶನ್ನ ಅಬ್ದುಲ್ ರೆಹಮಾನ್ ಬಂದಿದ್ದಾರೆ. ದಯಮಾಡಿ ವೇದಿಕೆ ಕಡೆ ಬರಬೇಕಾಗಿ ಕೇಳಿಕೊಡಿ. ಈಗ ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಬ್ಯೂರೋ ಚೀಫ್ ಆದ ರಾಮಕೃಷ್ಣರವರು ನಮ್ಮೊಟ್ಟಿಗಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತೇನೆ. ರಾಮಕೃಷ್ಣರವರು ಯಾವಾಗಲೂ ಸ್ವಲ್ಪ ನಾಚಿಗೆ ಸ್ವಭಾವದವರು, ಬಟ್ ಮಾಧ್ಯಮದಲ್ಲಿ ಯಾವಾಗ ಬೇಕಾಗಲೂ ಬಹಳ ಒಳ್ಳೆ ಕಾರ್ಯಕ್ರಮಗಳನ್ನು ನಮಗೆ ಕೊಟ್ಟು ಬಹಳ ಒಂದು ಪ್ರಚಾರ ನಮಗೆ ಕೊಟ್ಟವರು. ಅವರು ಈ ನಾಚಿಕೆಯನ್ನು ಬಿಟ್ಟು ನಮ್ಮಲ್ಲಿ ನಿಂತಿದ್ದಾರೆ. ದಯಮಾಡಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಆದರದಿಂದ ಸ್ವಾಗತಿಸ್ತೇನೆ. ಅವರಿಗೆ ವೀಣಾಜಿ ನಾಯ್ಕ ಅವರು ಹೂವಾರ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಈ ಸ್ಪಂದನ ವಾಹಿನಿಗೆ ಕೆಲವು ನಮ್ಮ ಸಂಸ್ಥೆಗಳು ನಮ್ಮ ಬ್ಯಾಕ್ ಬೋನ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಧಾರ ಸ್ತಂಭ ಅಂತ ಹೇಳಬೇಕು. ನನ್ನ ಮಿತ್ರರಾದ ಶಿವಪ್ರಸಾದ್ ಶೆಟ್ಟರು ಅವರು ನೋಡುವಾಗಲೂ ಒಂದು ಆಧಾರ ಸ್ತಂಭದಾಗಿದ್ದಾರೆ, ಅರೌಂಡ್ 6 ಫೂಟರ್ ಆಗಿ. ಸೊ ಯಾವಾಗಲೂ ಹಸು ನಗುತ್ತಾ ಇರುವುದವರು. ಈ ಒಂದು ಕಾರ್ಯಕ್ರಮಕ್ಕೆ AG ಹಾಸ್ಪಿಟಲ್ನ ಪರವಾಗಿ ಬಂದೆ. ನಾನು ಮ್ಯಾನೇಜಿಂಗ್ ಅವರ ಚೇರ್ಮ್ಯಾನನ್ನೇ ಕರೆದೆ. ಅವರ ಪರವಾಗಿ ಅವರು ಶಿವಪ್ರಸಾದ್ ಶೆಟ್ಟರನ್ನು ಕಳಿಸಿದ್ದಾರೆ. ಇನ್ನು ಮುಂದೆಯೂ ಕೂಡ ಸ್ಪಂದನ TVಗೆ ಅವರು ವಿವಿಧ ರೀತಿಯಲ್ಲಿ ನಮಗೆ ಸಹಕಾರ ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ದಯಮಾಡಿ ಅವರನ್ನು ನಮ್ಮ ಫಿಯೆಟ್ನ CEO ಆದ ರೆಫಲ್ ಸರ್ ಬಂದವರನ್ನು ವೆಲ್ಕಮ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನನ್ನ ಮಿತ್ರರಾದ ಅಬ್ದುಲ್ ರೆಹಮಾನ್ ಈಸ್ APD ಫೌಂಡೇಶನ್ನ ಫೌಂಡರ್ ಪ್ರೆಸಿಡೆಂಟ್ ಅವ. ಸೊ ವಿದಿನ್ ದ ಸ್ಪ್ಯಾನ್ ಆಫ್ APD ಫೌಂಡೇಶನಿಂದ ನೀವೆಲ್ಲರೂ ಕೇಳಲಿಕ್ಕಿರ್ಬೋದು, ಈ ಈಸ್ ವರ್ಕಿಂಗ್ ಆನ್ ಆ್ಯಂಟಿ ಪೊಲ್ಯೂಷನ್, ಮೇ ಬಿ ಆನ್ ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಆ್ಯಂಡ್ ಸೋ ಮೆನಿ ಪೊಲ್ಯೂಷನ್ಸ್. ಆ್ಯಂಡ್ ವಿದಿನ್ ದ ಸ್ಪ್ಯಾನ್ ಆಫ್ 2 ಇಯರ್ಸ್ ಪಟ್ಲ ಸತೀಶ್ ಶೆಟ್ಟರು ಕಲೆಯಲ್ಲಿ ಹೇಗೆ ರೀಚ್ ಆದ ಅದೇ ಅಬ್ದುಲ್ ರೆಹಮಾನ್ ಕೂಡ ಅವನ APD ಆ್ಯಕ್ಟಿವಿಟಿಯಲ್ಲಿ ಈ ಹ್ಯಾಸ್ ರೀಚ್ ಟು ದ ಲೆವೆಲ್ ಟು ದ್ಯಾಟ್ ಎಕ್ಸ್ಟೆಂಟ್ ವಿತ್ ಮೀಡಿಯಾ. ಆಲ್ ಮೀಡಿಯಾ ಫ್ರೆಂಡ್ಸ್ ಆರ್ ಸಪೋರ್ಟಿಂಗ್ ಹಿಮ್ ಲೈಕ್ ಎನಿಥಿಂಗ್. ಸೊ ಐ ಆಮ್ ವೆಲ್ಕಮ್ ಟು ಇರೆಸ್ಪೆಕ್ಟಿವ್ ಆಫ್ ಟುಡೇ ಅವರ ಹಬ್ಬ ಇದ್ದರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ದಯಮಾಡಿ ಅಬ್ದುಲ್ ರೆಹಮಾನನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ನಮ್ಮ ಅಣ್ಣು ಮಂಗಳೂರು ಅವರು ಅವರಿಗೆ ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ತೀನಿ. ಇನ್ನೊಬ್ಬರು ಮಿತ್ರರಾದ ನಮ್ಮ ಇಬ್ಬರು ಮಿತ್ರ ದ್ವಯರ್ ಅಂತ ಹೇಳಬೇಕು, ಕರುಣಾಕರ್ ಶೆಟ್ಟರು ಹಾಗೆ ಅಶೋಕ್ ಮಾಡರ್ ಅವರು. ಇವರೊಂದು ನಮ್ಮ ಪಟ್ಲ ಸತೀಶ್ ಶೆಟ್ಟರ ಫ್ಯಾನ್ಗಳು. ಮೇ ಬಿ ಭಾರಿ ಒಂದು ಯಾವ ಕಾರ್ಯಕ್ರಮ ಇದ್ದು ನಮ್ಮ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರು ದಯಮಾಡಿ ಬನ್ನಿ ಅಂತ ಹೇಳಿದ್ದಕ್ಕೆ ಇಮಿಡಿಯೇಟ್ ಇಬ್ಬರಿಗೂ ಬಂದು ಹೂಗುಚ್ಛವನ್ನು ಕೊಟ್ಟು ನಾನು ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ದಯಮಾಡಿ ದೀಕ್ಷಾ ಮತ್ತು ನಿವೇದಿತಾ ಇಬ್ಬರು ಬಂದು ಅವರಿಗೆ ಹೂಗುಚ್ಛ ಕೊಡಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ನಗುಮುಖ, ಒನ್ ಆಫ್ ದ ಯಂಗೆಸ್ಟ್ MD, ವಿ ವುಡ್ ರಾದರ್ ಸಿ ಈಸ್ ಇನ್ ಟು ವೇರಿಯಸ್ ಆ್ಯಕ್ಟಿವಿಟೀಸ್, ಈಸ್ ಇನ್ ಟು ವೀಲರ್ಸ್, ಈಸ್ ಇನ್ ಟು ಫ್ಲೀಟ್ ಸ್ಟ್ರೆಂತ್, ಈಸ್ ಇನ್ ಟು ಇದು ಅವರ ಒಂದು ಕನಸಿನ ಕೂಸು. ಈ 5ನೇ ವರ್ಷದಲ್ಲಿ ಸ್ಪಂದನ TV ಕಾಲಿಡುತ್ತಾ ತುಂಬ ಗ್ರಾಹಕರಿಗೆ ಒಳ್ಳೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ. ಅದೇ ಥರ ಈ ಒಂದು ಕಾರ್ಯಕ್ರಮವನ್ನು ನಾವು ಈಗ ಇದು ಮಾಡಿದ್ವಿ. ಇರೆಸ್ಪೆಕ್ಟಿವ್ ಆಫ್ ಅವರ ಬ್ಯುಸಿ ಶೆಡ್ಯೂಲನ್ನು ಬಿಟ್ಟು ಕೂಡ ನಮ್ಮಲ್ಲಿಗೆ ಬಂದಿದ್ದಾರೆ. ದಯಮಾಡಿ ವಿಲಾಸ್ ನಾಯ್ಕರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರನ್ನು ಸ್ವಾಗತ ಮಾಡಬೇಕಾಗಿಲ್ಲ, ಬಟ್ ನಾವು ಸಿಬ್ಬಂದಿಯ ಪರವಾಗಿ ಎಲ್ಲರೂ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಪೂನಂ ವರ್ಣೇಕರ್ ಬಂದು ಇವರಿಗೆ ವಿಲಾಸ್ ನಾಯ್ಕರವರಿಗೆ ಹೂಗುಚ್ಛ ಕೊಡಬೇಕಾಗಿ ಬಂದಿದ್ದೇನೆ. ಎಲ್ಲರೂ ಗಿವ್ ಎ ಬಿಗ್ ಹ್ಯಾಂಡ್ಸ್ ಆಫ್ ಅಪ್ಲಾಸ್. ನನ್ನ ಮಿತ್ರರು ನನ್ನ ಸೈಡಲ್ಲೇ ಇದ್ದಾರೆ, ಆವಾಗಲಿಂದ ನನಗೆ ಕೈ ತಟ್ತಾ ಇದ್ದಾರೆ. ಭಾಸ್ಕರಣ್ಣ ನೀರು ಇನ್ವೈಟಿ ಮಾಲ್ತಿದ್ದಾರೆ, ವೆಲ್ಕಮ್ ಮಾಲ್ತಿದ್ದಾರೆ. ಅಣ್ಣು ಮಂಗಳೂರು, ಫಾರ್ ದ ಲಾಸ್ಟ್ 30 ಇಯರ್ಸಲ್ಲಿ ನಾನು ಒಂದು ಮೀಡಿಯಾ ಮಾರ್ಕೆಟಿಂಗ್
ಅಣ್ಣು ಮಂಗಳೂರು ಅಂತ ಹೇಳಿದರೆ ಅವರು ಯಾವಾಗಲೂ ಒಂದು ಪ್ರಚಾರದಲ್ಲಿರೋ ವ್ಯಕ್ತಿ. ಒಂದು ಕಾಲ ಇತ್ತು ಅಣ್ಣದು ಫೋಟೋಗ್ರಫಿ ಮನೋಹರ್ ಪ್ರಸಾದ್ ಎಮ್ಸ್ ಇದೆ, ಅದು ಬ್ಯಾಕ್ ಪೇಜ್ ಅಲ್ಲ ಫ್ರಂಟ್ ಪೇಜಲ್ಲೇ ನ್ಯೂಸ್ ಬರೋದು, ಕೇಬಲ್ ನ್ಯೂಸ್. ಈ ಒಂದು ವಾಹಿನಿಯನ್ನು ಮಂಗಳೂರು ಭಾಗದಲ್ಲಿ ಸ್ಟಾರ್ಟ್ ಮಾಡಿದವರೇ ಅಣ್ಣು ಮಂಗಳೂರು. ಆದ್ದರಿಂದ ಎಗೈನ್ ನಾನು ಎಲ್ಲ ಸ್ಪಂದನ ಟಿ ವಿಯ ಸಿಬ್ಬಂದಿಗಳು ಸೇರಿ ಅವರನ್ನು ವೆಲ್ಕಮ್ ಮಾಡಬೇಕು. ನನಗೆ ಒಂದು ಅವಕಾಶ ಕೊಟ್ಟು ನಾನು ಅಣ್ಣು ಮಂಗಳೂರನ್ನು ವೆಲ್ಕಮ್ ಮಾಡ್ತೀನಿ ಪುನಃ. ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನೆಲ್ಲರೂ ನಗುಮುಖದಿಂದ ನೋಡ್ತಾ ಇದ್ದೇನೆ, ಎಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹಾಗೇ ನಮ್ಮ ಈ ಒಂದು ಪಟ್ಲ ಗಾನ ಯಾನ ಈ ಒಂದು ಕಾರ್ಯಕ್ರಮ ಮನೆ ಮಾತಾಗಿ ಬರಲಿ ಅಂತ ಎಲ್ಲರೂ ನಾವು ಹಾರೈಸುತ್ತಾ ನನ್ನ ಈ ವೆಲ್ಕಮ್ ಅಡ್ರೆಸ್ಸನ್ನು ನಾನು ನಿಲ್ಲಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಭಾಸ್ಕರ ಅರಸವರೇ. ಬಹುಶಃ ವೀಕ್ಷಕ ಬಂಧುಗಳೇ, ಈ ಕಾರ್ಯಕ್ರಮ ಆಗಲಿಕ್ಕೆ ಮೂಲ ಕಾರಣವೇ ನಮ್ಮ ಭಾಸ್ಕರ ಅರಸವರು. ಪಟ್ಲನ ಕಾರ್ಯಕ್ರಮ ಒಂದು ಸ್ಪಂದನ ಟಿ ವಿಯಲ್ಲಿ ಬರಬೇಕು, ಅದಕ್ಕೆ ನೀವೇ ಆ್ಯಂಕರ್ ಆಗಬೇಕು ಅಂತ ಹೇಳಿ ನನ್ನನ್ನು ಅವರು ಕೇಳಿಕೊಂಡರು. ಬಹುಶಃ ಆ ಒಂದು ಒತ್ತಾಸೆಗೆ ಒಳಪಟ್ಟು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆರಂಭ ಮಾಡುವಾಗ ವಿಘ್ನ ವಿನಾಯಕನಾದಂಥ ಗಣಪತಿಯ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಗಣೇಶನ ಅನುಗ್ರಹ ಇಲ್ಲದೆ ಯಾವುದು ಕೂಡ ಮುಂದೆ ನಡೀಲಿಕ್ಕಿಲ್ಲ. ಅದು ಕೂಡ ಯಕ್ಷಗಾನದಲ್ಲಿ ಗಜಮುಖದವಗೆ ಗಣಪಗೆ ಅಲ್ಲಿಂದ ಆರಂಭ ಆಗೋದು ಕಾರ್ಯಕ್ರಮ. ಆದರೆ ಈ ಗಜಮುಖದವಗೆ ಗಣಪಗೆ ಈ ಹಾಡನ್ನು ಭಾಗವತರೇ ಹಾಡಬೇಕು, ಆದರೆ ಪಟ್ಲರು ಇವತ್ತು ಹಾಡುವುದಿಲ್ಲ. ಪಟ್ಲ ಗಾನಯಾನದಲ್ಲಿ ಮೊತ್ತ ಮೊದಲ ಗಾಯನ ಅವರದ್ದೇ ಆಗಿರುತ್ತದೆ. ಆದ್ದರಿಂದ ಇವತ್ತು ಈ ಶುಭಾರಂಭದ ಕಾರ್ಯಕ್ರಮಕ್ಕೆ ಮತ್ತೊಬ್ಬರುವ ಪ್ರತಿಭಾವಂತ ಗಾಯಕ ನಮ್ಮ ಜೊತೆ ಇದ್ದಾರೆ. ಬಹುಶಃ ಸ್ಪಂದನ ಟಿ ವಿಯಲ್ಲಿ ನೀವು ಅವರನ್ನು ನೋಡ್ತಾ ಇರ್ಬೋದು ಲೈವ್ ಕಾರ್ಯಕ್ರಮದಲ್ಲಿ. ಕೆ ವಿ ರಮಣವರು, ಅವರು ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಪ್ರತಿಭಾವಂತರು. ನಮ್ಮ ಉಭಯ ಜಿಲ್ಲೆಗಳಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟವರು. ಅವರು ಗಣೇಶನ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಅವರನ್ನು ವಿನಂತಿಸ್ತಾ ಇದ್ದೇನೆ. ಪ್ರಾರ್ಥನೆಯ ಹಾಡು. ಗಜಮುಖನೆ ಮೇರೆ ವೇಕದಂತನೆ ಗಜಮುಖನೆ ಮೇರೆವ ಏಕದಂತನೆ ನಿಜ ಗುಣಾನ್ವಿತ ಪರಶುಧಾರಣೆ ರಜತ ಗಿರಿಗೊಡೆಯನ ಕುಮಾರನೆ ವಿದ್ಯವಾರಿಧಿಯೇ ಅಜನು ಹರಿ ರುದ್ರಾದಿಗಳು ಅಜನು ಹರಿ ರುದ್ರಾದಿಗಳು ನೆರೆ ಭಯಿಸುತ್ತಿಹರ್ ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ ಗಣಪ ಮಾಳ್ಪುದು ಮತಿಗೆ ಮಂಗಳವ. ಧನ್ಯವಾದಗಳು ಕೆ ವಿ ರಮಣವರೇ. ಗಣೇಶನ ಸ್ತುತಿಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಪಟ್ಲ ಫೌಂಡೇಶನ್ನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪುರುಷೋತ್ತಮ ಭಂಡಾರಿಯವರು ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಬಹುಶಃ ಪಟ್ಲ ಸಂಭ್ರಮದ ಹಿಂದೆ ಪಟ್ಲ ಸತೀಶ್ಯವರ ಶಶಿಶೆಟ್ಟಿಯವರ ಜೊತೆಗೆ ಒಂದು ಕಡೆ ಪುರುಷೋತ್ತಮ ಭಂಡಾರಿ, ಇನ್ನೊಂದು ಕಡೆ ಸುದೇಶ್ ಕುಮಾರ್ ರೈಯವರು ಅವರ ಪ್ರಧಾನ ಅಂಗಗಳಾಗಿ ಕೆಲಸ ಮಾಡುವುದರಿಂದ ಇಷ್ಟು ದೊಡ್ಡ ಕೆಲಸವನ್ನು ಪಟ್ಲ ಫೌಂಡೇಶನ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಪುರುಷೋತ್ತಮ ಭಂಡಾರಿಯವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಭಾಸ್ಕರ ಅರಸ್ ಅವರೇ ಒಂದು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿಸ್ತೇನೆ. ಯಕ್ಷ ಸ್ಪಂದನದಲ್ಲಿ ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮ, ಆ ಬಳಿಕ ಉದ್ಘಾಟನಾ ಕಾರ್ಯಕ್ರಮ ಮತ್ತೆ ಮುಂದುವರಿಯುವುದು. ವಿರಾಮದ ಬಳಿಕ ಯಕ್ಷ ಸ್ಪಂದನಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಬಂಧುಗಳೇ, ಪಟ್ಲ ಗಾನ ಯಾನ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಸ್ಪಂದನ ಟಿ ವಿಯ ಯಕ್ಷ ಸ್ಪಂದನ ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಡೆಯಬೇಕು ಎನ್ನುವಂಥ ಆಶಯದೊಂದಿಗೆ ಆರಂಭದಲ್ಲಿಯೇ ಬಹುಶಃ ಯಕ್ಷಗಾನ ವಲಯದಲ್ಲಿ
ಈಗ ಸೆಲೆಬ್ರಿಟಿ ಆಗಿರತಕ್ಕಂತಹ ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರ ಕಾರ್ಯಕ್ರಮ ಇದೊಂದು ಒಂದೆರಡು ವರ್ಷ ಹೋಗಬೇಕು ಅಂತ ಭಾಸ್ಕರ ಅರಸರು ಹೇಳಿದ್ದಾರೆ. ಪ್ರತಿ ವಾರ ನಿಮ್ಮ ಮನೆಗೆ ಪಟ್ಲರ ಗಾನಸುದೆ ಬರಲಿಕ್ಕಿದೆ. ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೀಬೇಕು, ಎಲ್ಲ ಮನೆಗಳಲ್ಲಿ ಬೆಳಕಾಗೋ ರೀತಿಯಲ್ಲಿ ಯಕ್ಷಗಾನ ಮೂಡಿ ಬರಬೇಕು ಎನ್ನುವಂಥ ದೃಷ್ಟಿಯಿಂದ ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ದೀಪ ಬೆಳಗಿಸಿ ಮಾಡಬೇಕು ಅಂತ ಹೇಳಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಪಟ್ಲ ಸತೀಶ್ ಶೆಟ್ಟಿಯವರು ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಕೂಡ ಈಗ ದೀಪ ಪ್ರಜ್ವಲನೆ ಮೂಲಕ ಈ ಒಂದು ಪಟ್ಲ ಗಾನಯಾನಕ್ಕೆ ಚಾಲನೆಯನ್ನು ಆರಂಭವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ದೀಪ ಸ್ತುತಿಯನ್ನು ಕೆ ವಿ ರಮಣವರು ಮಾಡ್ತಾರೆ. ಬೆಳಗಿ ಯಕ್ಷಕುಲ ಯಕ್ಷಕುಲ ಬೆಳಗಿ ಪಟ್ಲಗಾನದ ಯಾನವಿದು ಕಿರುಪಟಲದೊಳಗಿನ ನವ ಸಹಸ ಪಟ್ಲಗಾನದ ಯಾನವಿದು ಕಿರುಪಟಲದೊಳಗಿನ ನವ ಸಹಸ ಮನಪಟಲದಲ್ಲಿ ಭಾವಗಳ ಸೃಜಿಸುತ್ತ ಸ್ಪಂದನದ ಜೊತೆಗೆ ವಿಠಲನಾಶೀರ್ವಾದ ಬಲದಲ್ಲಿ ಜಗದಗಲ ಮೊಳಗೆ ಯಕ್ಷಕುಲ ಬೆಳಗೆ ಜಗದಗಲ ಮೊಳಗೆ ಸ್ಪಂದನದ ಜೊತೆಗೆ ಪಟ್ಲಗಾನದ ಯಾನವಿದು ಪಟ್ಲಗಾನದ ಯಾನ ಧನ್ಯವಾದಗಳು. ಕೆ ವಿ ರಮಣ್ ಅವರಿಗೆ ಸ್ಥಳದಲ್ಲಿಯೇ ಒಂದು ಹಾಡನ್ನು ರಚಿಸಿ ಪಟ್ಲಗಾರದ ಯಾನ ನಿರಂತರವಾಗಿ ನಡೀಬೇಕೆನ್ನುವಂಥ ಆಶಯದ ಗೀತೆಯನ್ನು ಹಾಡಿದ್ದಾರೆ. ಮಹೇಶ್ ನಾಯಕರು ಇದ್ದಾರೆ ನಮ್ಮ ಜೊತೆ, ದಯವಿಟ್ಟು ಬರಬೇಕು. ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇವೆ. ನಿವೇದಿತ ಅವರು ಹೂಗುಚ್ಛವನ್ನು ಮಹೇಶ್ ನಾಯಕರು ನೀಡ್ತಾರೆ. ಬಂಧುಗಳೇ, ಇವತ್ತಿನಿಂದ ಪಟ್ಲಗಾನ ಯಾನದ ಆರಂಭ. ಬಹುಶಃ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಪಟ್ಲರ ಗಾನ ಮಾಧುರ್ಯವನ್ನು ಆಸ್ವಾದಿಸಿ ಅವರ ಅಭಿಮಾನಿಗಳಾದಂತಹ ಲಕ್ಷಾಂತರ ಜನ ಇದ್ದಾರೆ. ಇವತ್ತು ವಿಶೇಷವಾಗಿ ಯುವಜನರನ್ನು ಮತ್ತೆ ಯಕ್ಷಗಾನದ ಕಡೆಗೆ ಬರುವ ಹಾಗೆ ಮಾಡಿದಂತಹ ಒಂದು ದೊಡ್ಡ ಶಕ್ತಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ಟಿಯವರು. ಆದ್ದರಿಂದ ಯಾವುದೇ ಒಂದು ಯಕ್ಷಗಾನದ ಕಾರ್ಯಕ್ರಮದಲ್ಲಿ ಪಟ್ಲರಿದ್ದಾರೋ ಅಂತ ಕೇಳುವ ಒಂದು ಸಂಪ್ರದಾಯ ಈಗ ಬಂದಿದ್ದರೆ ಅದಕ್ಕೆ ಅವರ ಪ್ರತಿಭೆ ಸಾಕ್ಷಿ. ಅಷ್ಟೇ ನಯವಿನಯದಿಂದ ಅದನ್ನು ಉಳಿಸಿಕೊಂಡು ಬಂದಿದ್ದಾರೆ. ಕೇವಲ ತಾನೊಬ್ಬ ಬೆಳೆದರೆ ಸಾಲದು, ತನ್ನ ಜೊತೆ ಇಡೀ ಯಕ್ಷಗಾನ ವಲಯಕ್ಕೆ ಗೌರವ ಸಿಗಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಹಲವು ದಾತಾರುಗಳ ಅಭಿಮಾನಿಗಳ ಸಹಕಾರದಿಂದ ಕಟ್ಟಿದಂತಹ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್. ಅದರ ಮೂಲಕ ಹತ್ತು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಈಗ ಪಟ್ಲ ಯಕ್ಷಾಶ್ರಯ ಸಂತ್ರಸ್ತ ಕಲಾವಿದರಿಗೆ ಮನೆಯನ್ನು ಕಟ್ಟಿಕೊಡುವುದರ ಮೂಲಕ ಅವರ ಬಾಳಿಗೆ ಆಸರೆಯಾಗುವಂಥ ಒಂದು ಉದ್ದೇಶವನ್ನು ಕೂಡ ಈ ಪಟ್ಲ ಫೌಂಡೇಶನ್ ಇಟ್ಟುಕೊಂಡಿದೆ. ಈಗಾಗಲೇ ಅನೇಕ ಕಷ್ಟದಲ್ಲಿರುವಂತಹ ಕಲಾವಿದರಿಗೆ ಮನೆಗೆ ಹೋಗಿ ಸಹಾಯಧನವನ್ನು ಕೊಟ್ಟದ್ದು. ಪಟ್ಲ ಸಂಭ್ರಮದಲ್ಲಿ 20ಕ್ಕೂ ಮಿಕ್ಕಿ ಕಲಾವಿದರಿಗೆ 50,000 ನೆರವನ್ನು ಧನಸಹಾಯವನ್ನು ನೀಡಿರುವಂಥದ್ದು, ಬೇರೆ ಬೇರೆ ಹಿರಿಯ ಕಲಾವಿದರಿಗೆ ಸನ್ಮಾನವನ್ನು ಮಾಡಿರುವಂಥದ್ದು, ಮನೆ ಕಟ್ಟಿ ಕಷ್ಟದಲ್ಲಿರುವಂತಹ ಕಲಾವಿದರ ಮನೆ ಕಟ್ಟುವುದಕ್ಕೆ ಸಹಕಾರವನ್ನು ಕೊಟ್ಟಿರುವಂಥದ್ದು, ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮಾಡ್ತಾ ಇದೆ. ಹಾಗಾಗಿ ಪಟ್ಲರ ಪ್ರತಿಭೆ
ಎಷ್ಟು ದೊಡ್ಡದೋ ಅವರು ಮಾಡ್ತಾ ಇರುವಂಥ ಕಾರ್ಯಕ್ರಮ ಕೂಡ ಅಷ್ಟು ದೊಡ್ಡದು. ಆದ್ದರಿಂದ ಇವತ್ತು ಎಲ್ಲ ವಲಯಗಳಲ್ಲಿಯೂ ಕೂಡ ಅವರಿಗೆ ಅಭಿಮಾನಿಗಳಿದ್ದಾರೆ. ಜಾತಿ ಮತ ಪಕ್ಷ ಪಂಗಡ ಎಲ್ಲವನ್ನು ಮರೆತು ಪಟ್ಟರ ಗಾನಸುದೆಯನ್ನು ಆಸ್ವಾದಿಸುವಂತಹ ಒಂದು ದೊಡ್ಡ ಬಳಗ ಇದೆ ಯಕ್ಷಾಭಿಮಾನಿಗಳಿದ್ದು. ಆದ್ದರಿಂದ ಈ ದಿವಸ ನಮ್ಮ ಸ್ಪಂದನ ಟಿವಿಗೆ ಅವರು ಒದಗಿ ಬಂದಿರುವಂಥದ್ದು ಕೂಡ ಒಂದು ಯೋಗಾಯೋಗ ಅಂತ ನಾವು ತಿಳಿತೇವೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕು. ಇದೇ ಜುಲೈ 1ರಿಂದ ಸ್ಪಂದನ ಟಿವಿಯಲ್ಲಿ ರಾತ್ರಿ ಪ್ರೈಮ್ ಟೈಮ್ನಲ್ಲಿ ಪಟ್ಲಗಾನ ಯಾನ ಮೂಡಿ ಬರಲಿಕ್ಕೆ ಇದೆ, ಯಕ್ಷ ಸ್ಪಂದನದ ಮೊದಲ ಸರಣಿಯಾಗಿ. ಈ ಮೊದಲ ಸರಣಿಯಲ್ಲಿ ನಾವು ಪುರುಷೋತ್ತಮ ಪೂಂಜ ಅವರ ಅಂಬುರುಹ ಪ್ರಸಂಗ ಸಂಕಲನದಿಂದ ಒಂದೊಂದೇ ಪ್ರಸಂಗಗಳ ಆಯ್ದ ಪದ್ಯಗಳನ್ನು ಪಟ್ಲರ ಕಂಠಸಿರಿಯ ಮೂಲಕ ನಿಮಗೆ ಪ್ರಸ್ತುತಪಡಿಸುವುದಕ್ಕೆ ಇದ್ದೇವೆ. ಕಾದು ನೋಡಿ ಕಾರ್ಯಕ್ರಮವನ್ನು. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅತಿಥಿಗಳು ಎಲ್ಲರೂ ಕೂಡ ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಈ ಸ್ಪಂದನ ಟಿವಿಯನ್ನು ಬೆಳೆಸಿದವರು. ಅವರೆಲ್ಲವರ ಸಮ್ಮುಖದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಕಾರ್ಯಕ್ರಮವನ್ನು ಮುಂದಕ್ಕೆ ನೀಡಲಿಕ್ಕೆ ಇರತಕ್ಕಂತಹ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಸ್ಪಂದನ ಟಿವಿಯ ಪರವಾಗಿ ಒಂದು ಅಭಿನಂದನೆಯನ್ನು ಕೊಡುವುದಕ್ಕೆ ಬಯಸಿದ್ದಾರೆ ಎಂ ಡಿಯವರು. ವೀಕ್ಷಕ ಬಂಧುಗಳೇ, ಯಕ್ಷಗಾನದ ಕಲಾಭಿಮಾನಿಗಳ ಒಂದು ದೊಡ್ಡ ವಲಯ ನಮ್ಮ ಸುತ್ತ ಇದೆ. ಇವತ್ತು ಮಾಧ್ಯಮದಲ್ಲಿ ಯಕ್ಷಗಾನ ಬಂತು ಅಂತ ಹೇಳಿದರೆ ಮನೆ ಮಂದಿಯೆಲ್ಲ ಕೂತು ನೋಡುವಂತಹ ಒಂದು ಸಂದರ್ಭ. ಬಹುಶಃ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿರಬೇಕಾಗಿದ್ದರೆ ಪ್ರತಿಭಾವಂತ ಕಲಾವಿದರು ಅದಕ್ಕೆ ಕಾರಣ. ಅದರಲ್ಲಿ ಮುಖ್ಯವಾಗಿ ಪಟ್ಲ ಸತೀಶ್ ಶೆಟ್ಟಿಯವರು. ಕಳೆದ ಒಂದೂವರೆ ದಶಕದಿಂದ ಯಕ್ಷಗಾನ ವಲಯದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂಥ ಕಂಠಸಿರಿ ಪಟ್ಲ ಅವರದ್ದು. ಮುಂದಿನ ಜುಲೈ 1ರಿಂದ ನಿರಂತರವಾಗಿ ಪ್ರತಿ ವಾರ ನಿಮ್ಮ ಮನೆಗೆ ಸ್ಪಂದನ ಟಿವಿಯ ಮೂಲಕ ಪಟ್ಲರ ಗಾನಸುದೆ ಹರಿದು ಬರಲಿಕ್ಕಿದೆ. ಇವತ್ತು ಈ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜೊತೆ ಪಟ್ಲ ಸತೀಶ್ ಶೆಟ್ಟಿಯವರಿದ್ದಾರೆ. ಅವರಿಂದ ಎರಡು ಮಾತುಗಳನ್ನು ಮೊದಲು ಕೇಳೋಣ, ಆಮೇಲೆ ಅವರ ಸನ್ಮಾನದ ಅಭಿನಂದನದ ಕಾರ್ಯಕ್ರಮ ನಡೆಯುತ್ತದೆ. ಈಗ ನಿಮ್ಮ ಮುಂದೆ ಪಟ್ಲ ಸತೀಶ್ ಶೆಟ್ಟಿಯವರು. ಕಟೀಲು ತಾಯಿ ಭ್ರಮರಾಂಬೆಯನ್ನು ಸ್ಮರಿಸುತ್ತಾ ಈ ಸ್ಪಂದನ ವಾಹಿನಿಯ ಅಧ್ಯಕ್ಷರಾದಂತಹ ಎಂ ಡಿ ಆದಂತಹ ವಿಲಾಸ್ ನಾಯ್ಕರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಯಕ್ಷಗಾನ ಎಂಬುದೇ ಒಂದು ಸಾಗರ ಇದ್ದ ಹಾಗೆ ಅದರ ಆಳ ಎತ್ತರ ಉದ್ದ ಅಗಲವನ್ನು ಯಾರೂ ಕಂಡುಕೊಂಡವರು ಖಂಡಿತವಾಗಿಯೂ ಇಲ್ಲ. ಹಾಗೆ ಈಗ ಕೇವಲ ಕರಾವಳಿಗೆ ಸೀಮಿತವಾಗಿದ್ದಂತಹ ಈ ಯಕ್ಷಗಾನ ಕಲೆ ಈ ವಿಶ್ವದಾದ್ಯಂತ ಬೆಳೆಯಬೇಕಿದ್ರೆ ಇದಕ್ಕೆ ಮಾಧ್ಯಮವೇ ಮುಖ್ಯ ಕಾರಣ. ಆದ ಕಾರಣ ಇಂತಹ ಈ ಸ್ಪಂದನ ಟಿವಿಯವರು ಯಕ್ಷಗಾನಕ್ಕೆ ಈ ರೀತಿಯ ಕೊಡುಗೆ ಕೊಡುತ್ತಿರುವುದು ಇದು ನಿಜವಾದ ಶ್ಲಾಘನೀಯ ಕೆಲಸ. ಇಂತಹ ಅನೇಕ ಕಲಾವಿದರನ್ನು ಬೆಳೆಸುವಂತಹ ಒಂದು ಕೈಂಕರ್ಯ ನಿಮ್ಮಿಂದ ಇನ್ನೂ ನಡೆಯಲಿ ನಮ್ಮ ಹಾಗೆ ಎಂಬುದಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಂತಹ ಯಕ್ಷಗಾನ ಈ ಪಟ್ಲಗಾನ ಯಾನ ಈ ಕಾರ್ಯಕ್ರಮವನ್ನು ಸಮಸ್ತ ಯಕ್ಷಗಾನ ಕಲಾಭಿಮಾನಿಗಳು ಅಥವಾ ಯಕ್ಷಗಾನೇತರ ಕಲಾಭಿಮಾನಿಗಳು ಕೂಡ ಇದನ್ನು ನೋಡಿ ಆನಂದಿಸಿ ಇದಕ್ಕೆ ಒಂದು ಸಪೋರ್ಟ್ ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಒಂದು ಕಲಾವಿದನಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರಲ್ಲಿಯೂ ಇದಕ್ಕೆ ತುಂಬು ಹೃದಯದ ಸಹಕಾರವನ್ನು ಇನ್ನೂ ಕೂಡ ಕೊಟ್ಟು ಈ ಯಕ್ಷಗಾನ ಕಾರ್ಯಕ್ರಮವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನೀವು ಕೂಡ ಸಹಕಾರಿಗಳಾಗಬೇಕೆಂಬುದಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ ನಾನು ಏನಿದ್ದರೂ ಕೂಡ ಜುಲೈ 1ರ ನಂತರ ಪಟ್ಲ ಗಾನಯಾನದಲ್ಲಿ ನಿಮ್ಮನ್ನು ರಂಜಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಎಂಬುದಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು ಪಟ್ಲ ಸತೀಶ್ ಶೆಟ್ಟಿಯವರೇ. ಪಟ್ಲರ ಗಾನಯಾನವನ್ನು ಆಲಿಸುವುದಕ್ಕೆ ಕಿವಿಯಾಗುವಂತಹ ಲಕ್ಷಾಂತರ ಬಂದು ನಮ್ಮ ವೀಕ್ಷಕರು ನಮ್ಮ ಮುಂದಿದ್ದಾರೆ. ನಮ್ಮ ಈ ಒಂದು ಸ್ಪಂದನ ವಾಹಿನಿ ಇವತ್ತು ಬರೀ ಅವಿಭಜಿತ ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ, ಕರಾವಳಿಯನ್ನು ಮೀರಿ ಆ ಕಡೆ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ನಮ್ಮ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮಹಾರಾಷ್ಟ್ರದ ಗಡಿಯವರೆಗೂ ಕೂಡ ಇದರ ಪ್ರಸಾರ ವಿಸ್ತರಿಸಿಕೊಂಡಿದೆ ಎನ್ನುವುದನ್ನು ತಿಳಿಸುವುದಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ವಿಲಾಸ್ ನಾಯಕ್ ಅವರು ತಾವು ಒಬ್ಬ ಉದ್ಯಮಿಯಾಗಿದ್ದರೂ ಕೂಡ ಒಂದು ಕಲಾಭಿರುಚಿಯನ್ನು ಮಾಧ್ಯಮ ಪ್ರೇಮವನ್ನು ಇರಿಸಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರ ಜೊತೆಗೆ ಹೆಗಲಣೆಯಾಗಿ ಅನ್ನು ಮಂಗಳೂರು ಅವರಿದ್ದಾರೆ, ಹಾಗೆ ನಮ್ಮ ಪೂನಂ ವರ್ಣೇಕರ್ ಅವರು ಇದ್ದಾರೆ. ಒಂದು ವಿಸ್ತಾರವಾದಂತಹ ಸಿಬ್ಬಂದಿ ವರ್ಗ ಇದೆ, ಬಹಳ ಮಾಧ್ಯಮ ವಿಭಾಗದಲ್ಲಿ ನುರಿತಂತಹ ಕ್ಯಾಮರಾಮ್ಯಾನ್ಗಳು, ನ್ಯೂಸ್ ಎಡಿಟರ್ಗಳು, ಸಂಕಲನಕಾರರು,
ಹೀಗೆ ಒಂದು ಸುಸಜ್ಜಿತವಾದಂತಹ ವ್ಯವಸ್ಥೆಯೊಂದಿಗೆ ಸ್ಪಂದನ ಟಿ ವಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದೆ. ಪ್ರಧಾನವಾಗಿ ಉಡುಪಿಯಲ್ಲಿ ಬಹಳ ದೊಡ್ಡ ಒಂದು ಸ್ಟುಡಿಯೋನ ಹೊಂದಿಕೊಂಡಿದ್ದು, ಈಗ ಮಂಗಳೂರಿನಲ್ಲಿ ಕೂಳೂರಿನಲ್ಲಿ ಅವರದ್ದೇ ಆದಂತಹ ಸ್ವಂತ ಕಟ್ಟಡದಲ್ಲಿ ಸ್ಟುಡಿಯೋವನ್ನು ಹೊಂದಿಕೊಂಡು ಎರಡು ಕಡೆಯಿಂದ ಪ್ರಸಾರವನ್ನು ಮಾಡ್ತಾ ಇರುವಂತಹ ಒಂದು ವಾಹಿನಿ. ಬಹುಶಃ ಕೇಬಲ್ ವಾಹಿನಿಗಳ ಒಂದು ದಾಂಧಲೆಯ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾದಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ಸ್ಪಂದನ ಟಿ ವಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಅಭಿಮಾನ ಪಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಜುಲೈ 1ರಿಂದ ಪಟ್ಲ ಗಾನಯಾನ ನಿಮ್ಮ ಟಿ ವಿಯಲ್ಲಿ ಬರಲಿಕ್ಕಿದೆ. ಅದಕ್ಕೆ ಪ್ರಾಯೋಜಕರಾಗಿ ಪ್ರೋತ್ಸಾಹಕರಾಗಿ ಭಾಗವಹಿಸುವುದಕ್ಕೆ ಎಲ್ಲರಿಗೂ ಕೂಡ ಮುಕ್ತ ಅವಕಾಶ ಇದೆ. ವಿಶೇಷವಾಗಿ ಉದ್ಯಮಿಗಳು ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾ, ಪಟ್ಲ ಫೌಂಡೇಶನ್ ಇದರ ಬಗ್ಗೆ ಒಂದೆರಡು ಮಾಹಿತಿಯ ಮಾತುಗಳು ಇವತ್ತು ಅದರ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪುರುಷೋತ್ತಮ ಭಂಡಾರಿಯವರಿಂದ ನಿಮ್ಮ ಮುಂದೆ. ಸಭಾ ಸರಸ್ವತಿಗೆ ವಂದಿಸುತ್ತ, ಆತ್ಮೀಯ ಬಂಧುಗಳೇ, ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. 5 ವರ್ಷದ ಕಡಿಮೆ ಅವಧಿಯಲ್ಲಿ ಸುಮಾರು 50 ವರ್ಷದಂಥ ದೊಡ್ಡ ಸಾಧನೆಯನ್ನು ಮಾಡಿದಂಥ ಸ್ಪಂದನ ವಾಹಿನಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಸ್ಪಂದನ ವಾಹಿನಿ ಬೇರೆ ಬೇರೆ ಕ್ಷೇತ್ರಗಳ ಕಾರ್ಯಕ್ರಮಗಳನ್ನು ನಮ್ಮ ಜನಸಮೂಹಕ್ಕೆ ಮುಟ್ಟಿಸುವ ಮೂಲಕ ಜನಮನ್ನಣೆಯನ್ನು ಪಡೆದು ಜನಮಂದೆ ಒಂದು ಸಹಕಾರವನ್ನು ಹಾಗೂ ಗೌರವವನ್ನು ಪಡೆದಿದೆ. ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಹೊಸ ದಾಖಲೆ ನಿರ್ಮಿಸಿದಂತಹ ಖ್ಯಾತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರ ಯಕ್ಷಗಾನ ವೈಭವ ಗಾನಯಾನ ಕಾರ್ಯಕ್ರಮದ ಮೂಲಕ ಈ ಸ್ಪಂದನ ವಾಹಿನಿ ಇನ್ನೊಂದು ಅತ್ಯಂತ ಸುಂದರವಾದ ಕಾರ್ಯಕ್ರಮವನ್ನು ನಮ್ಮ ಜನಸಮೂಹಕ್ಕೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ನಮ್ಮ ಭಾಸ್ಕರಣ್ಣನವರು ಹೇಳಿದ ಹಾಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್, ಇದು ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಇವರ ಅಧ್ಯಕ್ಷತೆಯಲ್ಲಿ, ಅವರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದ ಒಂದು ಟ್ರಸ್ಟ್ ಆಗಿದೆ. ಸುಮಾರು 20 ತಿಂಗಳ ಅವಧಿಗಳಲ್ಲಿ 1 ಕೋಟಿಗೂ ಮಿಕ್ಕಿದಂತಹ ಒಂದು ಸೇವಾ ಯೋಜನೆಯನ್ನು ಕಲಾವಿದರ ಒಂದು ಪಾಲಿಗೆ ಒದಗಿಸಿದಂತಹ ಒಂದು ದೊಡ್ಡ ಟ್ರಸ್ಟ್ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಎಲ್ಲ ಕಲಾಸಕ್ತ, ಕಲಾಭಿಮಾನಿ ಹಾಗೂ ಕಲಾಪೋಷಕರ ಸಹಕಾರದೊಂದಿಗೆ ಇನ್ನಷ್ಟು ಕಾರ್ಯಯೋಜನೆಗಳನ್ನು ವಿಸ್ತರಿಸುವಂಥ ಒಂದು ಯೋಜನೆ ನಮ್ಮ ಪಟ್ಲ ಟ್ರಸ್ಟಿಗಿದೆ. ಈಗಾಗಲೇ ಭಾಸ್ಕರ ಕುಕ್ಕೋಳಿಯವರು ಹೇಳಿದಾಗೆ ಸುಮಾರು 5 ಕೋಟಿ ವೆಚ್ಚದಲ್ಲಿ ಯಕ್ಷಾಶ್ರಯ ಪಟ್ಲ ಯೋಜನೆ, 100 ಜನ ಅಶಕ್ತ ಕಲಾವಿದರಿಗೆ ಅಂದರೆ ವಸತಿ ರಹಿತ ಕಲಾವಿದರಿಗೆ ಒಂದು ಸ್ವಂತ ಮನೆಯನ್ನು ನಿರ್ಮಿಸುವಂಥ ಕಾರ್ಯಕ್ರಮಕ್ಕೆ ಕೂಡ ನಾವು ಮುಂದಡಿಯಿಟ್ಟಿದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ತಮಗೆ ತಿಳಿದಂತೆ ಕಳೆದ 28ನೇ ತಾರೀಕಿನಂದು ಮಂಗಳೂರಿನ ಅಡ್ಯಾರ್ ಗಾರ್ಡನ್ನಲ್ಲಿ ನಡೆದಂತಹ ಪಟ್ಲ ಸಂಭ್ರಮದಲ್ಲಿ ಸುಮಾರು 50 ಲಕ್ಷ ರೂಪಾಯಿಗಳ ಒಂದು ಸೇವಾ ಯೋಜನೆಯನ್ನು ಕಾರ್ಯಗತಗೊಳಿಸುವ ಮೂಲಕ ನಮ್ಮ ಯಕ್ಷಗಾನ ಕಲಾರಂಗದ ಎಲ್ಲ ಅಶಕ್ತ ಕಲಾವಿದರ ಪಾಲಿನ ಒಂದು ಬೆಳಕಾಗಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಾರ್ಯನಿರ್ವಹಿಸ್ತಾ ಇದೆ. ಈ ಟ್ರಸ್ಟಿಗೆ ತಾವು ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಿ ಇದೊಂದು ಬೃಹತ್ ಟ್ರಸ್ಟ್ ಆಗಿ ಬೆಳೆಸುವಲ್ಲಿ ತಮ್ಮ ಸಹಕಾರ ಅತ್ಯಗತ್ಯ ಎಂದು ವಿನಂತಿಸುತ್ತಾ ಈ ಸುಂದರ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸುವ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ. ಧನ್ಯವಾದಗಳು ಪುರುಷೋತ್ತಮ ಭಂಡಾರಿಯವರೇ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಸ್ಥಾಪಕ ಅಧ್ಯಕ್ಷರು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿ. ಅವರ ಕುಟುಂಬವೇ ಕಲೆಗಾಗಿ ತನ್ನನ್ನು ಅರ್ಪಿಸಿಕೊಂಡಿರುವಂಥದ್ದು. ಪಟ್ಲ ಮಹಾಬಲ್ ಶೆಟ್ಟರು ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಹಿಮ್ಮೇಳ ವಾದಕರಾಗಿ ಬಹಳ ಹೆಸರನ್ನು ಪಡ್ಕೊಂಡವರು. ಬಲಿಪರ ಜೊತೆ ತಿರುಗಾಟದ ಅನುಭವ ಇರುವಂಥ ಹಿರಿಯರು. ಅವರ ಸುಪುತ್ರನಾಗಿ ಇವತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಂದು ಮನಸ್ಸನ್ನು ಶ್ರೀ ಕಟೀಲಿನ ಭ್ರಮರಾಂಬಿಕೆ ಪಟ್ಲ ಸತೀಶ್ ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ಅದನ್ನು ಮುಂದೆಯೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆಸುವುದಕ್ಕೆ ಆ ದೇವಿ ಆಯುಷು, ಆರೋಗ್ಯ, ಸಂಪತ್ತು ಎಲ್ಲವನ್ನು ಕೊಡಲಿ ಎನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ. ಬಂಧುಗಳೇ, ಇದೀಗ ಯಕ್ಷ ಸ್ಪಂದನದಲ್ಲಿ ಈಗ ಒಂದು ಪುಟ್ಟ ವಾಣಿಜ್ಯ ವಿರಾಮ. ವಿರಾಮದ ಬಳಿಕ ಯಕ್ಷ ಸ್ಪಂದನಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಸ್ಪಂದನ ವಾಹಿನಿ ಏನು ಹೇಳ್ತಾ ಇದೆ? ಯಕ್ಷಗಾನದ ಹೊಸ ಒಂದು ಕಾರ್ಯಕ್ರಮವನ್ನು ಅರ್ಪಿಸ್ತಾ ಇದೆ. ಈಗಾಗಲೇ ಕಾವ್ಯ ಸ್ಪಂದನ ಎನ್ನುವಂಥ ಕಾರ್ಯಕ್ರಮವನ್ನು ಹೋದ ವಾರ ನಾವು ಆರಂಭ ಮಾಡಿದ್ದೇವೆ. ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡುವುದರ ಮೂಲಕವಾಗಿ ಬೇರೆ ಬೇರೆ ವರ್ಗದ ವಲಯದ ವೀಕ್ಷಕರನ್ನು ಪ್ರೇಕ್ಷಕರನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಧ್ಯಮ ಮಾಡ್ತಾ ಇದೆ. ಕಳೆದ 5 ವರ್ಷಗಳ ಅನುಭವ, ಅದರ ಹಿನ್ನೆಲೆಯೊಳಗೆ ಮುಂದೆ ಯಾವ ರೀತಿಯಲ್ಲಿ ಅಡಿಯಿಡಬೇಕು ಎನ್ನುವಂಥ ಕನಸನ್ನು ಹೊತ್ತಿದೆ ಸ್ಪಂದನ ವಾಹಿನಿ
ಇದರ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಎರಡು ಮಾತುಗಳನ್ನು ಇದರ ಆಡಳಿತ ನಿರ್ದೇಶಕರಾದಂಥ ವಿಲಾಸ್ ನಾಯಕ್ ಅವರು ನಿಮ್ಮ ಮುಂದೆ. ಈ ಒಂದು ಕಾರ್ಯಕ್ರಮಕ್ಕೆ ನೆರೆದಿರುವಂಥ ಎಲ್ಲ ಹಿರಿಯರೇ, ವೀಕ್ಷಕರೇ, ಪ್ರಾಯಶಃ ಸ್ಪಂದನ ವಾಹಿನಿ 5.5 ವರ್ಷದ ಹಿಂದೆ ಪ್ರಾರಂಭವಾದಾಗ ಉಡುಪಿಗೆ ಸೀಮಿತವಾದಂಥ ಒಂದು ವಾಹಿನಿಯಾಗಿ ಪ್ರಾರಂಭ ಆಯಿತು. ಉಡುಪಿಗೆ ಸೀಮಿತವಾದಂಥ ವಾಹಿನಿಯಾಗಿ ಪ್ರಾರಂಭವಾದಾಗ ಉಡುಪಿಯಲ್ಲಿರುವಂಥ ಒಂದು ಚಿಕ್ಕ ಪಾಪ್ಯುಲೇಷನ್ಗೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ಯಾವ ರೀತಿಯಲ್ಲಿ ನಾವು ಬೇರೆ ಬೇರೆ ಕಡೆಗೆ ವಿಸ್ತರಿಸಬಹುದು ಅಂತ ಆಲೋಚನೆ ಮಾಡಿದಾಗ ಮಂಗಳೂರಿನ ಒಂದು ದೊಡ್ಡದಾದಂಥ ಒಂದು ಮಾರ್ಕೆಟಲ್ಲಿ ನಾವು ಎಕ್ಸ್ಪ್ಯಾಂಡ್ ಮಾಡಿದ್ವಿ. ನಮ್ಮೊಂದಿಗೆ ಈ ಪ್ರದೇಶದ ಶಾಸಕರಾದಂಥ ಮೊಯ್ದಿನ್ ಬಾವ ಅವರು ಬಂದಿದ್ದಾರೆ, ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ವಹಿಸ್ತಾ ಇದ್ದೇವೆ. ಈ ಪಟ್ಲ ಗಾನಯಾನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದಾಗ ಹೀಗೆ ಯೋಚನೆ ಮಾಡಿದೆ, ಇವತ್ತಿನ ದಿನದಲ್ಲಿ ಪ್ರಾಯಶಃ ಯುವಕರು ಎಲ್ಲಿ ಈ ಸೋಷಲ್ ಮೀಡಿಯಾದ ಮುಖಾಂತರ ತುಂಬ ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದಾರೆ, ಇಲ್ಲಿಯ ಸಂಸ್ಕೃತಿಯನ್ನು ಮರೆಯುವಂಥ ಸ್ಥಿತಿಯಲ್ಲಿದ್ದಾರೆ. ಆಗ ಪಟ್ಲ ಸತೀಶ್ ಶೆಟ್ರಂಥ ಮುಂದಾಳುಗಳು ಪ್ರಾಯಶಃ ಇವತ್ತು ಅವರನ್ನು ವಾಪಸ್ ನಮ್ಮ ಸಂಸ್ಕೃತಿಯನ್ನು ನೆನಪಿಸುವಂಥ ಕೆಲಸವನ್ನು ಮಾಡಿ ಆದಷ್ಟು ಫ್ಯಾನ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಈ ಸೋಷಲ್ ಮೀಡಿಯಾದಲ್ಲಿ ಎಲ್ಲಿ ವೆಸ್ಟರ್ನ್ ಕಲ್ಚರೇ ಜಾಸ್ತಿ ಬರ್ತಾ ಇತ್ತೋ, ಈಗ ಇವತ್ತು ನೀವು ನೋಡಿದರೆ ಫೇಸ್ಬುಕ್ಕಲ್ಲಿ ಪಟ್ಲ ಸತೀಶ್ ಶೆಟ್ರಿಗೆ ಇರೋಷ್ಟು ಫ್ಯಾನು ಪ್ರಾಯಶಃ ಬೇರೆ ಆ್ಯಕ್ಟರ್ಗಳಿಗಿರ್ಲಿಕ್ಕಿಲ್ಲ. ಅದರಿಂದ ಸತೀಶ್ ಅಣ್ಣನವರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಸ್ಪಂದನ ವಾಹಿನಿ ಮಾಡಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದೆ. ಈ ಕಾರ್ಯಕ್ರಮ ಖಾಲಿ ಈ ಪ್ರದೇಶದಲ್ಲಿ ಮಾತ್ರವಲ್ಲದೆ, ಅಂದರೆ ನಾವು ಬಿತ್ತರಿಸುವಂಥ ಪ್ರದೇಶದಲ್ಲಿ ಮಾತ್ರವಲ್ಲದೆ ಫೇಸ್ಬುಕ್ ಅದೇ ರೀತಿ ಯೂಟ್ಯೂಬ್ ಲೈವಿನ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಈ ಕಾರ್ಯಕ್ರಮವನ್ನು ನೋಡೋ ಹಾಗಾಗಲಿ, ಲಕ್ಷಗಟ್ಟಲೆ ವ್ಯೂವರ್ಸ್ಗಳು ಸಿಗಲಿ, ಅದೇ ರೀತಿ ಈ ಕಾರ್ಯಕ್ರಮದ ಮುಖಾಂತರ ಈ ಪ್ರದೇಶದ ಸಂಸ್ಕೃತಿಯನ್ನು ನಾವು ಎತ್ತಿಡಿಯುವಂಥ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ಸ್ಪಂದನ ವಾಹಿನಿಗೆ ನೆರೆದಿರುವಂಥ ಎಲ್ಲರಿಗೂ ನಾವು ಧನ್ಯವಾದವನ್ನು ಕೊಡ್ತಾ ಈಗ ನಾನು ಕೇಳ್ಕೊಳ್ತೀನಿ ಈ ಪ್ರದೇಶದ ಶಾಸಕರಾದಂತಹ ಮೊಯ್ದಿನ್ ಬಾವ ಅವರಿಗೆ ಹೂಗುಚ್ಛೆಯನ್ನು ನೀಡುವ ಮುಖಾಂತರ ಅವರಿಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿರಾಜ್ ಅವರು, ಅವರು ರಂಜಾನ್ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ನಡುವೆ ಅವರ ಬ್ಯುಸಿ ಶೆಡ್ಯೂಲಿನ ಮಧ್ಯೆ ಬಂದಿದ್ದಾರೆ. ಧನ್ಯವಾದಗಳು ವಿಲಾಸ್ ನಾಯಕ್ ಅವರೇ. ಬಹುಶಃ ಅವರ ಕಳಕಳಿ ತಮಗೆ ಅರ್ಥ ಆಗಿದೆ. ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಯನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಧ್ಯಮ ಮಾಡಬೇಕು, ಅದಕ್ಕೆ ತಾವೆಲ್ಲ ಸಹಕಾರವನ್ನು ನೀಡಬೇಕು. ಅದರ ಒಂದು ಹೆಜ್ಜೆಯಾಗಿ ಪಟ್ಲ ಕಾರ್ಯಕ್ರಮ ಇವತ್ತು ಅನಾವರಣಗೊಳ್ತಾ ಇದೆ. ತಮ್ಮೆಲ್ಲರ ಸಹಕಾರ ಅವರು ಕೋರಿದ್ದಾರೆ, ತಾವು ಕೊಡ್ತೀರಿ ಅನ್ನುವಂತಹ ಭರವಸೆ ನಮಗೆ. ಈಗಾಗಲೇ ನಮಗೆ ಮುಖ್ಯ ಅತಿಥಿಯಾಗಿ ಒದಗಿ ಬಂದವರು, ಅವರನ್ನು ಮೊದಲೇ ನಾವು ಕೇಳಿಕೊಂಡಿದ್ದೆವು. ಆದರೆ ರಂಜಾನ್ನ ಈ ಒಂದು ಶುಭಾವಸರದಲ್ಲಿ, ತ್ಯಾಗ ಬಲಿದಾನಗಳ ಈ ಒಂದು ಹಬ್ಬವನ್ನು ಕಳೆದ ಒಂದು ತಿಂಗಳಿಂದ ಆಚರಣೆ ಮಾಡಿಕೊಂಡು ಉಪವಾಸ ವ್ರತದ ಮೂಲಕ ಭಗವಂತನನ್ನು ಕಾಣುವಂಥ ಕೆಲಸವನ್ನು ನಮ್ಮ ಮುಸ್ಲಿಂ ಬಾಂಧವರು ಮಾಡ್ತಾ ಇರುವಂಥದ್ದು, ಅದರಲ್ಲಿ ಕೂಡ ಒಬ್ಬ ಜನಪ್ರತಿನಿಧಿಯಾಗಿ ಧಾರ್ಮಿಕವಾದಂಥ ಕಳಕಳಿಯನ್ನು ಹೊಂದಿದ್ದು, ಅದರಲ್ಲಿಯೂ ನಮ್ಮ ಸಾಂಸ್ಕೃತಿಕ ವಿಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ಬೆಳೆಸಿಕೊಂಡವರು ಮೊಯ್ದಿನ್ ಬಾಬಾ ಅವರು. ಈ ಒತ್ತಡದ ಸಂದರ್ಭದಲ್ಲಿ ಕೂಡ ನಮ್ಮ ಜೊತೆ ಅವರು ಬಂದಿದ್ದಾರೆ. ಅವರು ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿರತಕ್ಕಂಥ ಪಟ್ಲ ಸತೀಶ್ ಶೆಟ್ಟಿ ಅವರನ್ನು ಗೌರವಿಸಬೇಕು ಅಂತ ಅವರನ್ನು ವಿನಂತಿಸ್ತೇನೆ. ಜುಲೈ 1 ಪಟ್ಲ ಗಾನಯಾನ ಸ್ಪಂದನ ಟಿವಿಯಲ್ಲಿ ಮೂಡಿ ಬರಲಿಕ್ಕಿದೆ, ಅದು ಸುಸೂತ್ರವಾಗಿ ನಡೆಯಬೇಕು. ಪಟ್ಲರ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಿರಂತರವಾಗಿ ವಾಹಿನಿಯಲ್ಲಿ ಮೂಡಿ ಬರಬೇಕು ಎನ್ನುವಂಥ ಆಶಯದೊಂದಿಗೆ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಈಗ ಸ್ಪಂದನ ವಾಹಿನಿಯಿಂದ ಗೌರವ ಅರ್ಪಣೆ, ಅದನ್ನು ಈ ಕ್ಷೇತ್ರದ ಶಾಸಕರಾದಂಥ ಮೊಯ್ದಿನ್ ಬಾವ ಅವರು ನಡೆಸಿಕೊಡಬೇಕು ಅಂತ ವಿನಂತಿಸ್ತೇನೆ. ಅವರ ಜೊತೆಗೆ ಆಡಳಿತ ನಿರ್ದೇಶಕರಾದಂಥ ವಿಲಾಸ್ ನಾಯಕ್ ಅವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರತಕ್ಕಂಥ ಅನ್ನು ಮಂಗಳೂರು ಅವರು, ಹಾಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಪೂನಂ ವರ್ಣೇಕರ್ ಅವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ವೇದಿಕೆ ಗಣ್ಯರು ಕೂಡ ನಮ್ಮ ಜೊತೆ ಇರ್ತಾರೆ. ಈಗ ಮೊಯ್ದಿನ್ ಬಾವ ಅವರು ಪಟ್ಲ ಸತೀಶ್ ಶೆಟ್ಟಿಯವರನ್ನು ಶಾಲು ಹೊದಿಸಿ ಅಭಿನಂದನಾಪೂರ್ವಕವಾಗಿ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ, ಹಾರ ಸ್ಮರಣಿಕೆಯನ್ನು ನೀಡುವುದರ ಮೂಲಕ. ತುಂಬ ಧನ್ಯವಾದಗಳು. ಇವತ್ತು ಮಹತ್ತರವಾದಂತಹ ಒಂದು ದಿನ, ಪವಿತ್ರವಾದಂತಹ ರಂಜಾನ್ ಹಬ್ಬದ ಒಂದು ಪುಣ್ಯ ಪರ್ವದಲ್ಲಿ
ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಮೊಯ್ದೀನ್ ಬಾವ ಅವರು ಪಟ್ಲ ಸತೀಶ್ ಶೆಟ್ಟಿಯವರನ್ನು ಗೌರವಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮ ಎಲ್ಲರ ಮನೆ ಮಾತಾಗಲಿ. ಆ ಮೂಲಕ ಯಕ್ಷಗಾನಕ್ಕೆ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ಉತ್ತರವಾದಂತಹ ಒಂದು ಅಭಿವೃದ್ಧಿಯನ್ನು ನೀಡುವ ಕಾರ್ಯಕ್ರಮ ಇದಾಗಲಿ ಎನ್ನುವಂಥ ಆಶಯದಿಂದ ತಾವೆಲ್ಲರೂ ಕೂಡ ಇದಕ್ಕೆ ಶುಭವನ್ನು ಕೋರಬೇಕು, ತಮ್ಮ ಪ್ರೋತ್ಸಾಹ ಇರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಬಂಧುಗಳೇ, ಕಾರ್ಯಕ್ರಮದ ಪ್ರಧಾನ ಅತಿಥಿಯಾಗಿ ನಮ್ಮ ಜೊತೆ ಇರುವಂತಹ ನಮ್ಮ ಶಾಸಕರು ಮೊಯ್ದೀನ್ ಬಾವ ಅವರು ಈ ಸಂದರ್ಭದಲ್ಲಿ ಸಂದೇಶದ ಮಾತುಗಳನ್ನು ಆಡಬೇಕು ಅಂತ ಅವರನ್ನು ವಿನಂತಿಸ್ತೇನೆ. ಬಹಳ ಸಂತೋಷದ ಈ ಒಂದು ಮಹತ್ವದ ದಿನ ಅಂತ ಹೇಳಿದರೆ ತಪ್ಪಾಗಲಾರದು. ಮುಸ್ಲಿಂ ಬಾಂಧವರಿಗೆ ಇವತ್ತು ಜಗತ್ತಿನಾದ್ಯಂತ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯ. ಈ ಶುಭಾಶಯವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಇತರ ಸಮುದಾಯದ ನನ್ನ ಆತ್ಮೀಯ ಬಾಂಧವರಿಗೂ ನಾನು ಹೃದಯ ತುಂಬಿದ ಅಭಿನಂದನೆಗಳು. ಯಾಕೆಂತ ಹೇಳಿದರೆ ಈ ಹಬ್ಬವನ್ನು ಆಚರಿಸಲಿಕ್ಕೆ ನಾವೆಲ್ಲರೂ ಒಟ್ಟಿಗಾಗಿ ಒಂದಾಗಿ ಆಚರಿಸುವಂಥ ಈ ಒಂದು ಸುದಿನ. ನಿನ್ನೆ ರಾತ್ರಿ ತಾನೇ ನಾನು ಮಕ್ಕಾ ಮದೀನದ ಆ ಉಮ್ರಾ ಪವಿತ್ರ ಯಾತ್ರೆಯನ್ನು ಆಚರಿಸಿ ಆ ಪವಿತ್ರ ಉಮ್ರಾದಲ್ಲೂ ಸಮೇತ ನಾನು ಆ ಕಾಬಾದ ಎದುರಿಗೆ ಪ್ರಾರ್ಥನೆ ಮಾಡಿದ್ದು. ಈ ಒಂದು ಜಿಲ್ಲೆಯ ಶಾಂತಿ, ಸಹೋದರತೆ ಮತ್ತು ಸಹಬಾಳುವೆಯನ್ನು ಭಗವಂತ ಬಹಳ ವಿಶೇಷ ರೀತಿಯಲ್ಲಿ ಕರುಣಿಸಲಿ. ನಾವು ಬುದ್ಧಿವಂತರ ಜಿಲ್ಲೆಯ ಬುದ್ಧಿವಂತ ಜನತೆ ಇದ್ದೇವೆ. ದೇವರ ಅನುಗ್ರಹದಿಂದ ನಾವು ಇನ್ನಷ್ಟು ಸುದೃಢವಾಗಿ ಬೆಳೆಯಬೇಕು. ವಿದ್ಯಾ ಕ್ಷೇತ್ರವಾಗಿರುವಂಥ ಈ ಕ್ಷೇತ್ರ ಬಹಳಷ್ಟು ಎತ್ತರಕ್ಕೆ ಬೆಳೆಯಬೇಕು ಅಂತ ಹೇಳುವಂಥ ಆಶೆಯೊಂದಿಗೆ ನನ್ನ ಆತ್ಮೀಯ ಮಿತ್ರ ಪಟ್ಲರವರ ಈ ಒಂದು ಸನ್ಮಾನ ಕಾರ್ಯಕ್ರಮ ನನಗೆ ಬಹಳ ಸಂತೋಷ ಅಂತ ಹೇಳಿದರೆ, ನನ್ನ ಹಬ್ಬದ ದಿವಸ ನನ್ನ ಮನೆಯಲ್ಲಿ ಸಾವಿರಾರು ಗೆಸ್ಟ್ಗಳಿದ್ರೂ, ದೊಡ್ಡ ದೊಡ್ಡ ಗಣ್ಯರಿದ್ರೂ, ಇವತ್ತು ನನ್ನ ಆತ್ಮೀಯ ಮಿತ್ರ, ನನ್ನ ಒಡ ಹುಟ್ಟಿದ ಸಹೋದರರ ಸಮಾನರಾಗಿರುವಂತಹ ಪಟ್ಲರವರ ಗಾನಯಾನ ಕಾರ್ಯಕ್ರಮಕ್ಕೆ ಇನ್ನೇ ಒಂದು ಅವರ ಈ ಒಂದು ಪ್ರಾರಂಭದ ಒಂದು ಚಿಹ್ನೆಗಾಗಿ ಒಂದು ವಿಶೇಷ ಪ್ರೋತ್ಸಾಹವನ್ನು ಮಾಡುವಂಥ ಈ ಸ್ಪಂದನ ಟಿ ವಿಯವರವರ ಎಲ್ಲ ಟೀಮೇ ಇವತ್ತು ಮಾಲಕರಿಂದ ಹಿಡಿದು ಎಲ್ಲರೂ ಬಂದಿದ್ದಾರೆ. ಅವರು ಬಂದಂತಹ ಸಂದರ್ಭದಲ್ಲಿ ಮತ್ತು ಈ ಭಾಗದ ಎಲ್ಲ ಗಣ್ಯ ವ್ಯಕ್ತಿಗಳು, ಪತ್ರಿಕೋದ್ಯಮದ ಮಿತ್ರರು ಎಲ್ಲರೂ ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಜಿಲ್ಲೆಯಾದ್ಯಂತ ಪಸರಿಸುವಂಥ ಒಂದು ದಿಟ್ಟ ಹೆಜ್ಜೆ, ಬಹುಶಃ ಇವತ್ತು ಯಕ್ಷಗಾನದ ಒಂದು ಕಲೆಯನ್ನು ಪುನರ್ ಪ್ರಾರಂಭಿಸಿದಂತಹ ಬಹಳಷ್ಟು ಪ್ರತಿಷ್ಠಿತ ವ್ಯಕ್ತಿ ಎಲ್ಲಿ ನಶಿಸಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ನಾನಿದ್ದೇನೆ. ಆ ಯಕ್ಷಗಾನವನ್ನು ನನ್ನ ಜೀವದ ಕೊನೆಯ ಉಸಿರುವರೆಗೂ ಅದನ್ನು ಎತ್ತಿ ಹಿಡಿತೇನೆ ಅಂತ ಹೇಳುವಂತಹ ಹಠ ಸಾಧಿಸಿಕೊಂಡು ಬಹುಶಃ ಕಲಾಭಿಮಾನಿಗಳಿಗೆ ಇವತ್ತು ಒಂದು ವಿಶೇಷ ಪ್ರೋತ್ಸಾಹವನ್ನು ತನ್ನ ಸ್ವಂತ ನೆಲೆಯಲ್ಲಿ ಇವತ್ತು ಅವರಿಗೆ ಶಕ್ತಿಯನ್ನು ಕೊಟ್ಟಂಥ ಒಂದು ಪುಣ್ಯಾತ್ಮಂದು ಈ ಭೂಮಿಯಲ್ಲಿ ಹುಟ್ಟಿದರೆ ಅದನ್ನು ನಾವು ಪಟ್ಲರವರಿಗೆ ಸಲ್ಲಿಸಬೇಕು ಅಂತ ಹೇಳುವಂಥ ಮಾತನ್ನು ಈ ಭಾಗದಲ್ಲಿ ನಾನು ಆತ್ಮ ತುಂಬಿದ ಮನದುಂಬಿ ನಾನು ಹೇಳ್ತಾ ಇದ್ದೇನೆ. ಇಂಥ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರುತ್ತಾ ಅವರ ಈ ಕಾರ್ಯಕ್ರಮ ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂಥ ಈ ಸುಂದರ ಮಣ್ಣಿನಲ್ಲಿ ಹುಟ್ಟಿದ್ದೇವೆ. ಬಹುಶಃ ಇಲ್ಲಿ ಶಾಶ್ವತವಾಗಿ ಬದುಕುವ ಹಕ್ಕನ್ನು ಭಗವಂತ ಯಾರಿಗೂ ಕಲ್ಪಿಸಿಲ್ಲ. ಹುಟ್ಟಿದವರು ಒಂದಲ್ಲ ಒಂದು ದಿವಸ ಕೊನೆಯುಸಿರು ಎಳೆಯಬೇಕಾಗುತ್ತೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಪಟ್ಲರವರ ಈ ಕಾರ್ಯಕ್ರಮ ಈ ಭಾಗದ ಶಾಂತಿಗೆ ಪೂರಕವಾಗಿ, ಎಲ್ಲ ಬಂಡರ ಸಹೋದರತೆಗೆ ಪೂರಕವಾಗಿ, ಎಲ್ಲ ಜನರು ನಾಡಿನ ಸಮಸ್ತ ಜನರು ಅದನ್ನು ಆ ಸಂದರ್ಭಕ್ಕೆ ತಕ್ಕದಾಗಿ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ವೀಕ್ಷಿಸುವಂತಾಗಲಿ, ಅದರ ಮೂಲಕ ಈ ಭಾಗದ ಶಾಂತಿ ಸೌಹಾರ್ದತೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಆ ಸಹೋದರನಿಗೆ ನನ್ನ ವಿಶೇಷವಾದ ತನುಮನ ದನಗಳಿಂದ ಈ ಭಾಗದ ಎಲ್ಲ ಸಹೋದರರ ಒಂದು ಅನುಗ್ರಹವನ್ನು ದೇವರು ಕಲ್ಪಿಸಲಿ ಅಂತ ಹೇಳುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಸ್ಪಂದನದವರಿಗೆ ನಿಮ್ಮ ಅಕೆಚ್ಚೆದೆಯ ಅಭಿಮಾನ ಇವತ್ತು ಕಲಾರಂಗ ಉಳಿಲೇಬೇಕಾಗ್ತದೆ. ಅದಕ್ಕಾಗಿ ನಾವು ಸರ್ವಸ್ವವನ್ನು ನಮ್ಮ ಈ ಜಿಲ್ಲೆಯಲ್ಲಿ ಅದಕ್ಕೆ ತ್ಯಾಗ ಮಾಡಿ ಅದನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡಿದರೆ ಮಾತ್ರ ಭಗವಂತನ ಕೃಪೆಗೆ ಪಾತ್ರರಾಗುತ್ತೇವೆ. ಈ ಕಲೆಯ ಮೂಲಕ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಲೆ ಮುಂದಿನ ದಿವಸಗಳಲ್ಲಿ ಆ ಎಳೆಯ ಮಕ್ಕಳಿಗೂ ಸಮೇತ ಅದನ್ನು ಬಿತ್ತರಿಸುವಂತಹ ಪಸರಿಸುವಂತಹ ಕೆಲಸವನ್ನು ಬಹಳ ಯಶಸ್ವಿಯಾಗಿ ಬಹುಶಃ ಪಟ್ಲರವರ ಇದ್ದಂತಹ ಸನ್ಮಾನ ಇವತ್ತು ದೇವರ ಅನುಗ್ರಹ. ನಿಜಕ್ಕೂ ನನಗೂ ಬಹಳ ಸಂತೋಷ. ಇವತ್ತಿನ ಈ ಪುಣ್ಯ ದಿವಸದಲ್ಲಿ ನನಗೆ ಒಂದು ದೊಡ್ಡ ಗಣ್ಯ ವ್ಯಕ್ತಿಗೆ, ಬಹುಶಃ ನನ್ನ ಜೀವಮಾನದಲ್ಲಿ ನಾನು ಶಾಸಕನಾಗಿ ಬಂದ ಮೇಲೆ ಅತ್ಯುತ್ತಮವಾದ ಒಂದು ವ್ಯಕ್ತಿಗೆ ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಭಗವಂತನ ಕೊಡುಗೆಯಾಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಖಂಡಿತ ನಿಮ್ಮ ಆರೋಗ್ಯ ಆಯುಷ್ಯನ್ನು ದೇವರು ಇನ್ನಷ್ಟು ವೃದ್ಧಿಸಲಿ ಅಂತ ಹೇಳುವಂತಹ ಈ ಪವಿತ್ರ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಈ ದಿವಸದಂದು ಮಾಡಿ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು. ಧನ್ಯವಾದಗಳು ಶಾಸಕರಿಗೆ, ಬಹಳ ಹೃದಯಸ್ಪರ್ಶಿಯಾಗಿ ಮಾತಾಡಿದ್ದಾರೆ. ಹಬ್ಬದ ದಿವಸ ವಿಶೇಷವಾಗಿ ಸರ್ವ ಧರ್ಮ ಸಮನ್ವಯದ ಸಂದೇಶವನ್ನು ನೀಡಿದ್ದಾರೆ. ಈ ಹಬ್ಬ ಮಾತ್ರ ಅಲ್ಲ,
ಈ ಯಕ್ಷಗಾನ ಕೂಡ ಅದೇ ರೀತಿಯದ್ದಾದಂತಹ ಎಲ್ಲರನ್ನು ತಟ್ಟುವಂತಹ ಒಂದು ಕಲೆ. ಆ ಕಲಾ ಮಾಧ್ಯಮದ ಮೂಲಕವಾಗಿ ಎಲ್ಲ ಸ್ತರದ ವೀಕ್ಷಕರು ಕೂಡ ಸೆಳೆಯುವಂತಹ ಪ್ರಯತ್ನವನ್ನು ಪಟ್ಲ ಗಾನ ಯಾನ ಮಾಡಲಿ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ಇದು ಕೊನೆ ಅಲ್ಲ, ಆರಂಭ. ಮುಂದಿನ ವಾರದಿಂದ ಪಟ್ಲ ಗಾನ ಯಾನ ಸ್ಪಂದನ ಟಿವಿಯಲ್ಲಿ ಮೂಡಿಬರಲಿಕ್ಕಿದೆ. ಬಂಧುಗಳೇ, ಈ ಒಂದು ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಗಣ್ಯರಿಗೆ ಈಗ ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಈ ಒಂದು ಸ್ಪಂದನ ಟಿವಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಅನ್ನು ಮಂಗಳೂರು ಅವರನ್ನು ವಿನಂತಿಸ್ತೇನೆ. ವೇದಿಕೆಯಲ್ಲಿ ಇದ್ದ ಎಲ್ಲ ಮುಖ್ಯ ಅತಿಥಿಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಸ್ಟಾರ್, ಇವತ್ತಿನ ಸ್ಟಾರ್ ಸತೀಶ್ ಪಟ್ಲ ಹೇಳಿದರೆ ವರ್ಲ್ಡ್ ಫೇಮಸ್ ಫಿಗರ್ ಅವರು. ಇವತ್ತು ಮನೆ ಮನೆಯಲ್ಲಿ ಅವರ, ನಾನು ಬಂದು ಫೇಸ್ಬುಕ್ಕಲ್ಲಿ ಒಂದು ಹೋಗುವಾಗ ಫೇಸ್ಬುಕ್ಕಲ್ಲಿ ನೋಡುವಾಗ ಹೈಯೆಸ್ಟ್ ಹಿಟ್ಸ್ ಬಂದಂಥ ಪ್ರೋಗ್ರಾಮ್ ಇದ್ದರೆ ಅದು ಸತೀಶ್ ಪಟ್ಲ ಅವರು. ಇವತ್ತಿನ ದಿವಸದಲ್ಲಿ ಅವರು ನಮ್ಮೊಟ್ಟಿಗಿದ್ದಾರೆ. ಇಲ್ಲದಿಕ್ಕೂ ಮಿಗಿಲಾಗಿ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಇಲ್ಲಿದ್ದು, ಇವರು ನಮ್ಮ ಕಡೆಗಳಿಗೆ ಆದರೂ ಅವರ ಮನೆಯಲ್ಲಿ ಅಷ್ಟು ಗೆಸ್ಟ್ ಇದ್ದು ಎಲ್ಲ ಹಿರಿಯ ನಾಯಕರೆಲ್ಲ ಅವರ ಮನೆಯಲ್ಲಿ ಇದ್ದರು, ಆದರೂ ಅದು ಅವರು ಬಂದು ನಮ್ಮನ್ನು ಆಶೀರ್ವದಿಸಿದ್ದಾರೆ. ಅವರಿಗೂ ನಾನು ತುಂಬ ಧನ್ಯವಾದ ಅರ್ಪಿಸ್ತೇನೆ. ಮತ್ತು ಎಲ್ಲ ಕ್ಷೇತ್ರದ ನಮಗೆ ಸ್ಪಂದನೆಗೆ ಪ್ರಾರಂಭದಿಂದ ಇಂದಿಗೂ ನಮ್ಮ ಬೆನ್ನೆಲುಬಾಗಿ ಎಲ್ಲ ಜಾಹೀರಾತುದಾರರು ಮತ್ತು ನಮ್ಮ ಅಭಿಮಾನಿಗಳು ಎಲ್ರಿಗೂ ನಾನು ಒಂದು ಮಾಧ್ಯಮ ಮಿತ್ರರಿಗೂ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಡೀ ರಾಜ್ಯದ ಜನತೆ ಇವತ್ತು ಕಾತರದಿಂದ ಕಾಯುತ್ತಿರುವಂತಹ ಕಾರ್ಯಕ್ರಮ ಅದುವೇ ಗಾನಯಾನ. ಸತೀಶ್ ಪಟ್ಲರವರ ಮಹತ್ತರವಾದ ಕೊಡುಗೆ ಈ ಸ್ಪಂದನ ಟಿವಿಯ ಮೂಲಕ ಬಿತ್ತರಿಸುವಂತಹ ಈ ಸುದಿನ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಅದರ ಉದ್ಘಾಟನೆ ಇವತ್ತು ಆಗಿದೆ. ಮುಂದಿನ ವಾರದಿಂದ ಪ್ರತಿಯೊರ್ವರ ಮನೆಯಲ್ಲೂ ಈ ಕಾರ್ಯಕ್ರಮವನ್ನು ಯಾವುದೇ ರೀತಿಯಲ್ಲಿ ನಾವು ತಪ್ಪದೇ ಹಾಜರಿದ್ದು ನೋಡುವಂತಹ ಕೆಲಸ ಆಗಬೇಕು. ಇದರ ಮೂಲಕ ಈ ಭಾಗದ ಯಕ್ಷಗಾನವನ್ನು, ಕಲಾರಂಗವನ್ನು ಬೆಳೆಸುವಂಥ ಕೆಲಸ, ಸಹೋದರತೆಯನ್ನು ಬಿತ್ತುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಬೇಕಾಗಿದೆ. ಬಹುಶಃ ನಾನು ಈ ಒಂದು ಸಂದರ್ಭದಲ್ಲಿ ನನ್ನ ಸಹೋದರ ಸಮಾನರಾದ ಸತೀಶ್ ಪಟ್ಲರವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಈ ಭಾಗದಲ್ಲಿ ನಾನು ಸಲ್ಲಿಸಲಿಚ್ಚಿದ್ದೇನೆ. ಅದು ಯಾಕೆ ಅಂತೇಳಿದರೆ, ಇವತ್ತು ದೇವರು ಇವತ್ತು ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ಬೊಬ್ಬ ಮಾನವನಿಗೂ ಅವರವರದೇ ಕುಟುಂಬ, ಅವರದವ್ರದ್ದೇ ಕೆಲಸ ಇರ್ತದೆ. ಆದರೆ ಸತೀಶ್ ಒಬ್ಬ ಮಾತ್ರ ಇವತ್ತು ಇಡೀ ಯಕ್ಷಗಾನವನ್ನು ಯಾವ ರೀತಿಯಲ್ಲಿ ನಶಿಸಿ ಹೋಗ್ತಾ ಇತ್ತು, ಏನೋ ಇನ್ನೇನೋ ಮುಗ್ದೇ ಹೋಯಿತು ಅಂತ ಹೇಳುವಂಥ ಸ್ಥಿತಿ ಬರುವಂಥ ಸಂದರ್ಭದಲ್ಲಿ ಕಲಾಭಿಮಾನಿಗಳನ್ನು ಪ್ರೋತ್ಸಾಹಿಸಿ ಅವರಿಗೆ ಪ್ರತಿಯೊಂದು ವ್ಯವಸ್ಥೆಗಳನ್ನು, ಶಕ್ತಿಗಳನ್ನು ತುಂಬಿ ಇವತ್ತು ಇತಿಹಾಸವನ್ನು, ಇತಿಹಾಸದ ಪುಟವನ್ನು ಸೇರುವಂಥ ಕೆಲಸವನ್ನು ಆ ಪುಣ್ಯಾತ್ಮ ಮಾಡಿದ್ದಾರೆ. ಅವರು ಎಲ್ಲ ಈ ಭಾಗದ ನಾಗರಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ, ಯುವಕರ ಆರಾಧ್ಯ ದೇವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ನಾನು ಭಗವಂತನ ಮೂಲಕ ಅನುಗ್ರಹವನ್ನು ಕೇಳಿಕೊಂಡು ಈ ಕಾರ್ಯಕ್ರಮ ಏನೇ ಕೆಲಸ ಇದ್ರೂ ಖಂಡಿತ ಆ ಸಮಯಕ್ಕೆ ಸರಿಯಾಗಿ ತಪ್ಪದೆ 2 ನಿಮಿಷ ಮುಂದೆ ಮುಂಚಿತವಾಗಿ ಆ ಸ್ಪಂದನ ಟಿವಿ, ಇಡೀ ರಾಜ್ಯದಲ್ಲಿ ಅತ್ಯುತ್ತಮವಾದ ಕ್ಲಾರಿಟಿ ಇರುವಂತಹ ಸ್ಪಂದನ ಟಿವಿಯ ಮೂಲಕ ನಾವು ಅದನ್ನು ನೋಡಿ ಆನಂದಿಸೋಣ. ಬಹುಶಃ ಇದರ ಯಶಸ್ಸಿನ ಮೂಲಕ ಇಡೀ ನಮ್ಮ ರಾಜ್ಯ ಅಲ್ಲ, ಇಡೀ ದೇಶವೇ ಇದನ್ನು ನೋಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ವೀಕ್ಷಕರಿಗೂ ಈ ಸಂದರ್ಭದಲ್ಲಿ ತುಂಬ ಹೃದಯದ ಕೃತಜ್ಞತೆ, ತಮ್ಮ ಅಗತ್ಯ ಆಶೀರ್ವಾದವನ್ನು ನಮ್ಮ ಈ ಸತೀಶ್ ಪಟ್ಲರವರ ಈ ಒಂದು ಕಾರ್ಯಕ್ರಮಕ್ಕೆ ನೀಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿ ಎಲ್ರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇದುವರೆಗೆ ಯಕ್ಷ ಸ್ಪಂದನ ಈ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದ ವಿವರಗಳನ್ನು ವೀಕ್ಷಣೆ ಮಾಡಿದ್ದೀರಿ ವೀಕ್ಷಕರೇ. ಮುಂದಿನ ವಾರ ಅಂದರೆ ಬರುವ ಜುಲೈ 2 ಶನಿವಾರ ರಾತ್ರಿ 9 ಗಂಟೆಗೆ ಯಕ್ಷ ಸ್ಪಂದನದಲ್ಲಿ ಪಟ್ಲ ಗಾನಯಾನ ಈ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.